ನಾಳೆ ನಡೆಯತಕ್ಕಂಥ ಜನಸ್ಪಂದನ ಒಂದು ಸಮಾವೇಶಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೇವೆ. ಬರುವಂಥ 2.5 ಲಕ್ಷ ನಮ್ಮ ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತರು ಮತ್ತು ಫಲಾನುಭವಿಗಳು ಭಾಗಿಯಾಗ್ತಕ್ಕಂಥ ಈ ಜನ ಸ್ಪಂದನಾ ಕಾರ್ಯಕ್ರಮಕ್ಕೆ ಆಸನಗಳಿರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಮತ್ತು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆಗಳು 2.5 ಲಕ್ಷ ಕಾರ್ಯಕರ್ತರಿಗೆ ನಾವು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೇವೆ. ಸರ್, ಈಗ ಮಳೆ ಹಾವಳಿಯಿಂದ ರಾಜ್ಯ ಸಂಕಷ್ಟದಲ್ಲಿದೆ, ಬೆಂಗಳೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮಳೆ ಆಗಿದೆ. ಈ ಸಂದರ್ಭದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ನಾವು 2 ಬಾರಿ ಸಮಯ ನಿಗದಿ ಮಾಡಿ ಇದನ್ನು ಮುಂದೂಡಿದ್ದೆ ಕೆಲವು ಕಾರಣಾಂತರಗಳಿಂದ. ಇದು ಯಾವಾಗಲೂ ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ? ನಿಮಗೆ ಗೊತ್ತಾ, ಇವ್ರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ. ನೀವು ಮಾಡಬೇಕಾ? ಮತ್ತೆ ಆಗ್ತಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್. ಇವರು ಕೂಡ ಪ್ರತಿ ವರ್ಷ ಅತಿವೃಷ್ಟಿ, ಅನಾವೃಷ್ಟಿ ಎಲ್ಲ ಸರ್ಕಾರಗಳಿದ್ದಾಗ ಅತಿವೃಷ್ಟಿ ಅನಾವೃಷ್ಟಿ ಬಂದಿದೆ ಹೋಗಿದೆ. ಈಗ ಕಳೆದ 3 ದಿನಗಳಲ್ಲಿ ಆದಂಥ ಒಂದು ಹೆಚ್ಚಿನ ಮಳೆ ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು, ಗ್ರಾಮಾಂತರದಲ್ಲಿ ಇರ್ಬೋದು, ಅವೆಲ್ಲವೂ ಕೂಡ ನಾವು ಅಧಿಕಾರಿಗಳು, ಅಲ್ಲಿರ್ತಕ್ಕಂಥ ಶಾಸಕರು, ಮಂತ್ರಿಗಳು ಕೂಡ ಭಾಳ ಸರ್ವವೇಗವಾಗಿ ಅವ್ರಿಗೆ ಪರಿಹಾರದ ಕಾರ್ಯಕ್ರಮಗಳನ್ನು ಕೊಡುವಂಥ ಕೆಲಸ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ, ನಡೀತಾ ಇದೆ. NDRF, SDRF ಮತ್ತು ಇವರೆಲ್ಲರೂ ಕೂಡ ಈ ಭಾಳ ಜನನ ಕೆರೆಗಳು ಓಡಿ ಹೋದಂಥ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಅದಕ್ಕೆ ಬೇಕಾದಂಥ ಪರಿಹಾರ ನಮ್ಮ ಸರ್ಕಾರಗಳು ಈಗಾಗಲೇ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಇನ್ನು ಯಾವ್ಯಾವ ಕೇಂದ್ರ ನಾಯಕರು ಎಲ್ಲ ಬರ್ತಾ ಇದ್ದಾರೆ? ಕೇಂದ್ರ ನಾಯಕರು, ನಮ್ಮ ರಾಷ್ಟ್ರದ ಅಧ್ಯಕ್ಷರು ಬರುವಂಥದ್ದು ನಿಗದಿ ಆಗುತ್ತೆ. ಅವರು ಬೇರೆ ಬೇರೆ ಸಭೆಗಳ ಮೂಲಕ ಕಾರ್ಯನಿಮಿತ್ತ ಅವ್ರದ್ದು ಇನ್ನೂ ಕೂಡ 50-50 ಚಾನ್ಸಸ್ ಇದೆ, ಅರ್ಥ ಆಯಿತಾ? ಹಾಗೆ ನಮ್ಮ ಆರ್ಥಿಕ ಮಂತ್ರಿಗಳು ಅವರು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಬರ್ತೀವಿ ಅಂತೇಳಿ. ಇನ್ನು ರಾಜ್ಯದ ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು, ಎಲ್ಲ ನಮ್ಮ ಸಚಿವ ಸಂಪುಟದ ಎಲ್ಲ ಸಚಿವರು ಕೂಡ, ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.